ಸಾಕು, ತೋರ್ಸಾಯ್ತಲ್ಲ ಇಡೀ ಕೆಳಗಡೆ. ಏ ಕೆಳಗಡೆ ಇಡಿ, ಆಯ್ತು ತೋರಿಸಿದ್ರಲ್ಲ. ನರೇಂದ್ರ ಸ್ವಾಮಿ ಫೋಟೋ ಎಲ್ಲ ಗೊತ್ತಾಯ್ತು. ಕೂತ್ಗಳು ಈಗ ಕೂತ್ಗಳ್ರಯ್ಯ. ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ, ಭಾಗವಹಿಸಿರ್ತಕ್ಕಂಥ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರು ಆದಂಥ ಶ್ರೀ ರವಿಕುಮಾರ್ ಅವರ ಈ ಸಮಾವೇಶದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರು ಆದಂಥ ಶ್ರೀ ರವಿಕುಮಾರ್ ಅವರ ಶಾಸಕರಾದಂಥ ಮಾನ್ಯ ರಮೇಶ್ ಬಂಡಿಸಿದ್ದೇಗೌಡ ಅವರೇ, ಮಳವಳ್ಳಿ ಶಾಸಕರು, ಮಾಜಿ ಸಚಿವರು ಆದಂಥ ಶ್ರೀ ನರೇಂದ್ರ ಸ್ವಾಮಿ ಅವರೇ, ಪಾಂಡುಪುರ ಶಾಸಕರಾದಂಥ ಶ್ರೀ ದರ್ಶನ್ ಪುಟ್ಟಣ್ಣಯ್ಯ ಅವರೇ, ಮದ್ದೂರು ಶಾಸಕರಾದಂಥ ಶ್ರೀ ಕೆ ಎಂ ಉದಯ್ ಅವರೇ, ಮೇಲ್ಮನೆಯ ಸದಸ್ಯರಾದಂಥ ಶ್ರೀ ಮಧು ಜಿ ಮಾದೇಗೌಡ ಅವರೇ, ಇನ್ನೊಬ್ಬರು ಮೇಲ್ಮನೆ ಸದಸ್ಯರಾದಂಥ ಶ್ರೀ ದಿನೇಶ್ ಗೂಳಿಗೌಡ ಅವರೇ, ಇನ್ನೊಬ್ಬರು ಮೇಲ್ಮನೆಯ ಹಿರಿಯ ಸದಸ್ಯರಾದಂಥ ಶ್ರೀ ಮರ್ತಿಬ್ಬೇಗೌಡ ಅವರೇ, ಕೆ ಆರ್ ನಗರ ಶಾಸಕರಾದಂಥ ಶ್ರೀ ರವಿಶಂಕರ್ ಅವರೇ, ಶ್ರೀ ಪುಟ್ಸ್ವಾಮಿ ಗೌಡ ಅವರೇ ಇದರ, ಗೌರಿಬಿದನೂರು ಶಾಸಕರಾದಂಥ ಪುಟ್ಸ್ವಾಮಿ ಗೌಡ ಅವರೇ, ಮಾಜಿ ಸಚಿವರಾದಂಥ ಸೋಮಶೇಖರ್ ಅವರೇ, ಮಾಜಿ ಶಾಸಕರಾದಂಥ ಚಂದ್ರಶೇಖರ್ ಅವರ, ಎಲ್ಲರಿಗೂ ಆಯ್ತಲ್ಲ. ನಮ್ಮ ಲೋಕಸಭಾ ಸದಸ್ಯ ಅಭ್ಯರ್ಥಿಯಾದಂಥ ಎಲ್ಲವರು, ಲೋಕಸಭಾ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ದೀವಿ. ಶ್ರೀ ವೆಂಕಟರಮಣ ಗೌಡ ಅವರೇ, ಇತರ ಎಲ್ಲ ಆಹ್ವಾನಿತ ಗಣ್ಯರೇ, ಎಲ್ಲ ಮಂಡ್ಯ ಜಿಲ್ಲೆಯ ಅಧಿಕಾರಿ ಸ್ನೇಹಿತರೇ, ಇಲ್ಲಿ ಇಷ್ಟೊಂದು ಬೃಹತ್ ಸಂಖ್ಯೆಯಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ,
ಏ ದಯಮಾಡಿ ಸಾಹೇಬ್ರು ಕೊನೆಯಲ್ಲಿ ಮಾಟ ಮಾಡೋನಾಗ ಎದ್ದು ಹೋಗ್ತಾವ್ರಲ್ಲ ಅವ್ರು, ಯಾರಿಗೂ ಹೇಳೋ ಇಷ್ಟೆಲ್ಲ ಹೇಳಿ ದಯಮಾಡಿ. ಇಲ್ಲ ಊಟ ಸಮಯ ಆಗ್ಬಿಟ್ಟದೆ, ಹೋಗೋರೆಲ್ಲ ಹೋಗ್ಲಿ. ಯಾರಿಗೆ ಭಾಷಣ ಕೇಳಬೇಕು ಅಂತ ಆಸಕ್ತಿ ಇದೆ ಅವ್ರು ಇರ್ರಿ, ಊಟ ಮಾಡಬೇಕು ಅನ್ನೋರೆಲ್ಲ ಹೋಗ್ಲಿ. ಮಾಧ್ಯಮದ ಗೆಳೆಯರೇ, ಇವತ್ತು ಸಕ್ಕರೆ ನಾಡು ಮಂಡ್ಯದಲ್ಲಿ ನಮ್ಮ ಸರ್ಕಾರದ 5 ಗ್ಯಾರಂಟಿಗಳು, ಆ 5 ಗ್ಯಾರಂಟಿಗಳ ಫಲಾನುಭವಿಗಳ ಸಮಾವೇಶ ನಡೀತಾ ಇದೆ. ಆ ಸಮಾವೇಶವನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತೇಳಿ ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಮಂಡ್ಯ ಒಂದು ಐತಿಹಾಸಿಕವಾದಂಥ ಜಿಲ್ಲೆ. ಏ ರಮೇಶ ಕೂತು, ಇದು ಗಂಡು ಮೆಟ್ಟಿದ ಜಾಗ. ಯಾವಾಗಲೂ ಕೂಡ ನೀವು ವಿಧಾನಸಭೆ ಚುನಾವಣೆ ಇರಲಿ, ಲೋಕಸಭಾ ಚುನಾವಣೆ ಇರಲಿ, ಬಹಳ ಉತ್ತಮವಾದಂಥ ತೀರ್ಮಾನವನ್ನು ಮಾಡ್ತೀರಿ. ಹಾಗಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಐದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗಳನ್ನು ಗೆಲ್ಲಿಸಿದ್ದೀರಿ. 2 ಕ್ಷೇತ್ರದಲ್ಲಿ ಮಾತ್ರ ನಾವು ಸೋಲನ್ನು ಅನುಭವಿಸಬೇಕಾ ಬಂತು. ಆರು ಪುಟ್ಟಣ ಇನ್ನು ಸೇರಿ, ದರ್ಶನ್ ಸೇರಿ, ನಾನು ಪುಟ್ಟಣ ದರ್ಶನ್ ಮೈನಸ್ ಮಾಡಿಬಿಟ್ಟಿದ್ದೆ. ದರ್ಶನ್ ಸೇರಿ 6 ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಿದ್ದೀರಿ. ಅದಕ್ಕಾಗಿ ಮಂಡ್ಯ ಜಿಲ್ಲೆಯ ಎಲ್ಲ ಜನರಿಗೆ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಳೆದ ಚುನಾವಣೆಯಲ್ಲಿ ಈ ರಾಜ್ಯದ ಜನ ನಮ್ಮ ನಿರೀಕ್ಷೆಗೂ ಮೀರಿ ಆಶೀರ್ವಾದವನ್ನು ಮಾಡಿದರು. 136 ಸ್ಥಾನಗಳನ್ನು ಗೆಲ್ಲಿಸಿಕೊಟ್ರು. 136 ಸ್ಥಾನಗಳನ್ನು ಅದಕ್ಕಾಗಿ ರಾಜ್ಯದ ಜನರಿಗೆ ಅನೇಕ ಬಾರಿ ನಾನು ಹೇಳಿದ್ದೇನೆ, ಕರ್ನಾಟಕದ ಮತದಾರರು ಪ್ರಬುದ್ಧವಾದಂಥ ತೀರ್ಮಾನವನ್ನು ಕೊಡುತ್ತಾರೆ. ಹಾಗಾಗಿನೇ ನಾವು ಇವತ್ತು ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು. ಮಂಡ್ಯ ಜನರು ಕೂಡ ರಾಜಕೀಯವಾಗಿ ಪ್ರಬುದ್ಧರು. ಯಾರು ಎಷ್ಟೇ ಸುಳ್ಳು ಭರವಸೆಗಳನ್ನು ಕೂಡ ಕೊಟ್ಟರೂ ಕೂಡ, ನಿಮ್ಮನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಿದರೂ ಕೂಡ, ನೀವು ನನಗೆ ಗೊತ್ತಿದೆ ಸರಿಯಾದಂಥ ತೀರ್ಮಾನವನ್ನೇ ಮಾಡ್ತೀರಿ ಅಂತಕ್ಕಂಥ ನಂಬಿಕೆ ಭರವಸೆ ನನಗಿದೆ. ಯಾರು ನುಡಿದಂತೆ ನಡೀತಾರೆ,
ಯಾರ ಕೊಟ್ಟ ಮಾತಿನಂತೆ ನಡ್ಕೊಳ್ತಾರೆ ಅವರನ್ನ ಬೆಂಬಲಿಸಿದ್ರೆ ರಾಜ್ಯದ ಅಭಿವೃದ್ಧಿನೂ ಕೂಡ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಏನ್ ಕೂಗ್ತಾವ್ರೆ? ಏನ್ ಏನದು? ಏನ್ ಕೂಗ್ತಾವ್ರೆ? ಏಯ್ ಸುಮ್ನಿರಿಸ್ರಪ್ಪ, ಲೇ ಸುಮ್ನಿರ್ರಯ್ಯ, ಈಗ ಮೊದಲೇ ಎದ್ದೋಯ್ತಾ ಇದ್ದಾರೆ ಜನ, ನೀವು ಬೇರೆ ಮಧ್ಯದಲ್ಲಿ ಕೂಗ್ತೀರಿ, ಇನ್ನೊಂದಷ್ಟು ಜನ ಎದ್ದೋಯ್ತಾರೆ ಅಷ್ಟೇ. ಹಾಗಾಗಿ ಯಾರು ನಿಮಗೆ ವಚನ ಕೊಡ್ತಾರೆ, ಯಾರು ನಿಮಗೆ ಕೊಟ್ಟ ಮಾತಿನಂತೆ ನಡ್ಕೊಳ್ತಾರೆ ಅವರಿಗೆ ಬೆಂಬಲಿಸಬೇಕಾಗಿರ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಳೆದ ವಿಧಾನಸಭಾ ಚುನಾವಣೆಗಿಂತ ಪೂರ್ವದಲ್ಲಿ ನಾವು ಅನೇಕ ಭರವಸೆಗಳನ್ನು ಕೊಟ್ಟಿದ್ದು ನಮ್ಮ ಪ್ರಣಾಳಿಕೆ ಮೂಲಕ. ಆದರೆ ಪ್ರಮುಖವಾಗಿ 5 ಗ್ಯಾರಂಟಿಗಳನ್ನು ಚುನಾವಣೆ ಆದ ತಕ್ಷಣ, ನಾವು ಅಧಿಕಾರಕ್ಕೆ ಬಂದ ತಕ್ಷಣ, ಏಯ್ ಬರ್ರಿ ಕಡೆಗೆ ಬರ್ರಿ ಕಡೆಗೆ, ಪೌರ ಕಾರ್ಮಿಕರು ಆಯ್ತು ಆಯ್ತು ಇರಲಿ ಬಿಡು, ಮಾಡ್ಕೊಳ್ಳ ಇಡ್ರಿ. ಐದು ಗ್ಯಾರಂಟಿಗಳನ್ನು ಪ್ರಮುಖವಾಗಿ ನಾವು ಜನರಿಗೆ ಅಧಿಕಾರಕ್ಕೆ ಬಂದ ತಕ್ಷಣನೇ ಜಾರಿ ಕೊಡ್ತೀವಿ ಅಂತ ಹೇಳಿದು. ನಾವು ಅಧಿಕಾರಕ್ಕೆ ಬಂದದ್ದು 2023 ಮೇ 20ನೇ ತಾರೀಕು. ನಾವು ಅಧಿಕಾರಕ್ಕೆ ಬಂದ ತಕ್ಷಣನೇ ಅವತ್ತೇ ಪ್ರಮಾಣ ವಚನ ಸ್ವೀಕಾರ ಮಾಡಿದಂಥ ದಿನನೇ ಕ್ಯಾಬಿನೆಟ್ನಲ್ಲಿ ಕೂತು ನಾವು 5 ಗ್ಯಾರಂಟಿಗಳನ್ನು ಜಾರಿ ಕೊಡ್ತೇವೆ ಅಂತಕ್ಕಂಥ ತೀರ್ಮಾನವನ್ನು ಮಾಡಿದೆ. ಮೇ 20ನೇ ತಾರೀಕು ನಾವು ಅಧಿಕಾರಕ್ಕೆ ಬಂದು ಜೂನ್ 11ನೇ ತಾರೀಕಿಗೆ ಶಕ್ತಿ ಯೋಜನೆಯ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟು, ಶಕ್ತಿ ಯೋಜನೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟು ಅಂದರೆ ಕರ್ನಾಟಕದಲ್ಲಿರ್ತಕ್ಕಂಥ 3.5 ಕೋಟಿ ಮಹಿಳೆಯರು, 3.5 ಕೋಟಿ ಮಹಿಳೆಯರು ಸರ್ಕಾರಿ ಬಸ್ಗಳಲ್ಲಿ ಫ್ರೀಯಾಗಿ ಟಿಕೆಟ್ಗೆ ದುಡ್ಡು ಕೊಡದೇನೆ ಪ್ರಯಾಣ ಮಾಡಬಹುದು ಅಂತೇಳಿ ತೀರ್ಮಾನವನ್ನು ಮಾಡಿದ್ರು. ಅವತ್ತೇ ಚಾಲನೆಗಿರಿಗೆ ಕೊಟ್ಟು ಅದು ಇಡೀ ರಾಜ್ಯದಲ್ಲಿ ಪ್ರತಿದಿನ 50-60 ಲಕ್ಷ ಮಹಿಳೆಯರು, 50-60 ಲಕ್ಷ ಮಹಿಳೆಯರು ಇವತ್ತು ಫ್ರೀಯಾಗಿ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ, ಫ್ರೀಯಾಗಿ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಮಂಡ್ಯದಲ್ಲಿ ಸುಮಾರು 4.67 ಕೋಟಿ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆ ಒಂದರಲ್ಲೇ 4.67 ಕೋಟಿ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ. ಇದು ಇಡೀ ರಾಜ್ಯದಲ್ಲಿ ಇವತ್ತು ಸುಮಾರು 170 ಕೋಟಿ ಮಹಿಳೆಯರು ಫ್ರೀಯಾಗಿ ಪ್ರಯಾಣ ಮಾಡಿದ್ದಾರೆ.
ಸ್ವಾತಂತ್ರ್ಯ ಬಂತವಿಂದ ಇಂಥ ಕಾರ್ಯಕ್ರಮ ಯಾವೆಲ್ಲರೂ ಮಾಡಿದ್ರೇನಮ್ಮ? ಮಾಡಿರಲಿಲ್ಲ. ಬರೀ ಸುಳ್ಳು ಭರವಸೆಗಳನ್ನು ಕೊಟ್ಟು ನಿಮಗೆ ಚುನಾವಣೆ ಬಂದಾಗ ನಿಮ್ಮ ಓಟನ್ನು ತಗೊಂಡು ಅಧಿಕಾರಕ್ಕೆ ಬಂದ ಮೇಲೆ ನಿಮ್ಮನ್ನು ಸಂಪೂರ್ಣವಾಗಿ ಮರೀತಾ ಇದ್ದೆ. ಆದರೆ ನಾವು ಜನರಿಗೆ ಕೊಟ್ಟ ಮಾತಿನಂತೆ ನಡ್ಕೋಬೇಕು ಅಂತೇಳಿ ಶಕ್ತಿ ಯೋಜನೆಯನ್ನು ಜೂನ್ 2023 11ನೇ ತಾರೀಕು ಜಾರಿಗೆ ಚಾಲನೆಯನ್ನು ಕೊಟ್ಟು ಇವತ್ತವರೆಗೆ ಮಂಡ್ಯ ಜಿಲ್ಲೆಯಲ್ಲಿ 4,67,00,000 ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ. ಅದಾದ ಮೇಲೆ ಜುಲೈ ತಿಂಗಳಲ್ಲಿ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಜಾರಿಗೆ ಕೊಟ್ಟು ಅನ್ನಭಾಗ್ಯ ಕಾರ್ಯಕ್ರಮ ನಾನು ಹಿಂದೆ ಮುಖ್ಯಮಂತ್ರಿಯಾಗಿರುವಾಗ 7 ಕೆಜಿ ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತಾ ಇದ್ದೆ. ಈ ಬಿಜೆಪಿಯವರು ಬಡವರ ಹೆಸರು ಹೇಳ್ಕೊಂಡು, ರೈತರ ಹೆಸರು ಹೇಳ್ಕೊಂಡು, ಮಹಿಳೆಯರ ಹೆಸರು ಹೇಳ್ಕೊಂಡು ಅಧಿಕಾರಕ್ಕೆ ಬಂದಂಥವರು, ಅದು ಹಿಂಭಾಗಲಿಂದ ಬಂದವರು. ಯಾವತ್ತೂ ಕೂಡ ಬಿಜೆಪಿಯವರು ಜನರ ಆಶೀರ್ವಾದವನ್ನು ಪಡ್ಕೊಂಡು ಅಧಿಕಾರಕ್ಕೆ ಬಂದಿಲ್ಲ. ಕರ್ನಾಟಕದಲ್ಲಿ 2008 ಇರ್ಬೋದು, 2023 ಇರ್ಬೋದು, 2018 ಇರ್ಬೋದು, ಯಾವತ್ತೂ ಕೂಡ 113 ಸ್ಥಾನಗಳನ್ನು ಪಡ್ಕೊಂಡು ಜನರ ಆಶೀರ್ವಾದವನ್ನು ಪಡೆದು ಅಧಿಕಾರಕ್ಕೆ ಬರಲಿಲ್ಲ. JDSನವರು ಇನ್ನೊಬ್ರು ಹೆಗಲ ಮೇಲೆ ಕೂತ್ಕೊಂಡು ಬಂದಿದ್ದಾರೆ ಹೊರತು ಅಧಿಕಾರಕ್ಕೆ ಅವರು ಸ್ವಂತ ಶಕ್ತಿ ಮೇಲೆ ಅಧಿಕಾರಕ್ಕೆ ಬಂದಿಲ್ಲ. ನಾವು 2018 ಅವ್ರ ಮನೆಗೆ ಹೋಗಿ ನಮ್ಮ ಲೀಡರ್ಗಳು ನೀನೇ ಮುಖ್ಯಮಂತ್ರಿ ಆಗಪ್ಪ ಅಂತೇಳಿ ಕುಮಾರಸ್ವಾಮಿಗೆ ಮುಖ್ಯಮಂತ್ರಿ ಮಾಡೋದು, ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಡೋದು ಯಾಕಂತಂದ್ರೆ ಕೋಮುವಾದಿ ಬಿಜೆಪಿ ಅಧಿಕಾರಕ್ಕೆ ಬರಬಾರದು, ಕೋಮುವಾದಿ ಬಿಜೆಪಿ ಅಧಿಕಾರಕ್ಕೆ ಬರಬಾರದು ಅಂತೇಳಿ ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿ ಮಾಡಿದ್ರು. ಕುಮಾರಸ್ವಾಮಿ ವುಡ್ಲ್ಯಾಂಡ್ಸ್ ಎಂತ ಹೋಟ್ಲು ಅದು, ವೆಸ್ಟ್ಯಾಂಡ್ ಹೋಟ್ಲಲ್ಲಿ ಉಳ್ಕೊಂಡು ಅಧಿಕಾರ ಕಳ್ಕೊಂಡು ಅದನ್ನು ಕಿತ್ತಾಕ್ದವ್ರು ಯಾರು ಅವ್ರ ಸರ್ಕಾರನ? ಮಿಸ್ಟರ್ ಯಡಿಯೂರಪ್ಪ. 17 ಶಾಸಕರನ್ನ ದುಡ್ಡು ಕೊಟ್ಟು ಕೊಂಡ್ಕೊಂಡು ಆಪರೇಷನ್ ಕಮಲ ಮಾಡಿ ಕುಮಾರಸ್ವಾಮಿ ಅವರನ್ನ ತೆಗೆದಾಕಿ ಅಧಿಕಾರಕ್ಕೆ ಬಂದರು. ಈಗ ಅವರೇ ಇಬ್ಬರು ಸೇರ್ಕೊಂಡಿದ್ದಾರೆ ಜೊತೆ. ಯಾರು ಇವರು ಸರ್ಕಾರ ಕಿತ್ತಾಕಿದ್ರು ಅವ್ರ ಜೊತೆಲೇ ಸೇರ್ಕೊಂಡಿದ್ದಾರೆ. ಇದೇ ದೇವೇಗೌಡರು, ನಾನು ಯಾವ ಕಾರಣಕ್ಕೂ ಕೂಡ ಬಿಜೆಪಿ ಜೊತೆ ಹೋಗಲ್ಲ, ಏನಾದ್ರು ಇನ್ನೊಂದು ಜನ್ಮ ಇದೆ ಅಂತ ಅನ್ನೋದಾದ್ರೆ ಮುಂದಿನ ಜನ್ಮದಲ್ಲಿ ನಾನು ಮುಸ್ಲಿಂ ಆಗಿ ಹುಟ್ಟಬೇಕು ಅಂತ ಇದ್ದೇನೆ. ಯಾಕಂತಂದ್ರೆ ಬಿಜೆಪಿ ಒಂದು ಕೋಮುವಾದಿ ಪಕ್ಷ. ನೀವು ಯಾವತ್ತೂ ಕೂಡ ಬಿಜೆಪಿಯನ್ನು ಬೆಂಬಲಿಸಿಲ್ಲ. ಸುಮಲತನು ಕೂಡ ಬಿಜೆಪಿಯಿಂದ ಗೆದ್ದವರಲ್ಲ. ಅವರು ಸುಮಲತಾ ಬಿಜೆಪಿಯಿಂದ ಗೆದ್ದವರಲ್ಲ, ಕಾಂಗ್ರೆಸ್ನ ಓಟ್ಗಳಿಂದ ಗೆದ್ದದ್ದು. ಅಯ್ಯಮ್ಮ ಕಾಂಗ್ರೆಸ್ನಿಂದ ಓಟ್ನಿಂದ ಗೆದ್ದದ್ದು. ಈಗ ತಿಕ್ಕಾಟ ಶುರುವಾಗ್ಬಿಟ್ಟದೆ. ಸುಮಲತನ ಕೊಡ್ಬೇಕಾ JDS ಬಿಟ್ಟು ಕೊಡ್ಬೇಕಾ? ಸುಮಲತನ ಕೊಡ್ಬೇಕಾ JDS ಕೊಡ್ಬೇಕಾ? ಯಾರೇ ಕ್ಯಾಂಡಿಡೇಟ್ ಆದರೂ ಕೂಡ ಸುಮಲತಾ ಆಗಲಿ JDSನವರಾಗಲಿ ಯಾರೇ ಕ್ಯಾಂಡಿಡೇಟ್ ಆದರೂ ಕೂಡ ಈ ಸಾರಿ ಅವರ ಅಪವಿತ್ರ ಮೈತ್ರಿ ಇದೆಯಲ್ಲ, ಈ ಮೈತ್ರಿ ಅಭ್ಯರ್ಥಿಯನ್ನ ಸೋಲಿಸಿ ನಮ್ಮ ಅಭ್ಯರ್ಥಿಯನ್ನ
ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತೇನೆ. ಸೊ ಅನ್ನಭಾಗ್ಯ ನಾನು 7 ಕೆಜಿ ಮಾಡಿದ್ದೆ. ಆ 7 ಕೆಜಿನ 5 ಕೆಜಿಗೆ ಇಳಿಸ್ಬಿಟ್ರು BJP ಅವರು. ನಾನು ಒಂದ್ಸಾರಿ ಅಸೆಂಬ್ಲಿನಲ್ಲಿ ಕೇಳಿದೆ, ರೀ ಯಡಿಯೂರಪ್ಪನವರೇ, ಯಾಕ್ರಿ 7 ಕೆಜಿನ 5 ಕೆಜಿ ಮಾಡಿದ್ದೀರಿ? ಯಾರು ಬಡವರಿದ್ದಾರೆ ಅವರು ಕೂಡ 3 ಹೊತ್ತು ಊಟ ಮಾಡಲಿ, ಯಾರು ಹಸಿದು ಮಲಗಬಾರದು, ಕರ್ನಾಟಕ ಹಸಿವುಮುಕ್ತ ರಾಜ್ಯ ಆಗಬೇಕು ಅಂತ ಹೇಳಿದ್ರೆ ಜಪ್ಪಯ್ಯ ಅಂದ್ರು, ಯಡಿಯೂರಪ್ಪ ಆಗಲಿ ಬಸವರಾಜ ಬೊಮ್ಮಾಯಿ ಆಗಲಿ ಮಾಡಲಿಲ್ಲ. ನಾನು ಅದಕ್ಕೆ ನಮ್ಮ ಪಕ್ಷ ಚುನಾವಣಾ ಪೂರ್ವದಲ್ಲಿ 5 ಕೆಜಿ ಕೊಡ್ತಾ ಇದ್ದಾರೆ, ಇನ್ನೂ 5 ಕೆಜಿ ಅಡಿಷನಲ್ ಆಗಿ ಕೊಡ್ತೀವಿ ಅಂತೇಳಿ ನಮ್ಮ 2ನೇ ಗ್ಯಾರಂಟಿಯನ್ನು ನಾವು ಕೊಟ್ಟಿದ್ದೋ. ನಾವು ಅಧಿಕಾರಕ್ಕೆ ಬಂದ ಮೇಲೆ 5 ಕೆಜಿ ಅಕ್ಕಿ ಕೊಡಬೇಕು ಅಂತೇಳಿ ದೆಲ್ಲಿ ಸರ್ಕಾರವನ್ನ ಕೇಳಿದೆ. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರು ಒಪ್ಕೊಂಡ್ರು. ಆದರೆ ಪಿಯೂಷ್ ಗೋಯಲ್ ಕೇಂದ್ರದ ಆಹಾರ ಮಂತ್ರಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಕೇಳಿ ಅಕ್ಕಿ ಕೊಡಬೇಡಿ ಅಂತೇಳಿ ನಮಗೆ ಅಕ್ಕಿ ಕೊಡಿಸ್ಲಿಲ್ಲ, ಅಕ್ಕಿ ಕೊಡಿಸ್ಲಿಲ್ಲ. ನೀವು ತಿಳ್ಕೋಬೇಕು ಇವ್ರ ಉದ್ದೇಶ ಏನು. ನಾವು ಬಡವರಿಗೆ 5 ಕೆಜಿ ಅಕ್ಕಿ ಕೊಡ್ತೀವಿ ಅಂತಂದ್ರೆ ಅದನ್ನ ಕೊಡಬಾರ್ದಾಗ ಮಾಡಿದ್ರಲ್ಲ ಈ ಬಡವರ ವಿರೋಧಿ BJP ಸರ್ಕಾರಕ್ಕೆ ನೀವು ಬೆಂಬಲಿಸ್ಬೇಕಾ? ಬಡವರು ಬೆಂಬಲಿಸ್ಬೇಕಾ? ಆದರೂ ಕೂಡ ಅಕ್ಕಿ ಕೊಡಲಿಲ್ಲ ಅಂತಂದ್ರು ಕೂಡ ನಾವು ಹಣ ಕೊಡೋಣ, ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಣ ಅಂತೇಳಿ ಪ್ರತಿಯೊಬ್ಬರಿಗೆ 170 ರೂಪಾಯಿಯನ್ನು ಪ್ರತಿ ತಿಂಗಳು ಕೊಡ್ತಾ ಇದ್ದೇವೆ. ಪ್ರತಿ ತಿಂಗಳು ಪ್ರತಿಯೊಬ್ಬರಿಗೆ 170 ರೂಪಾಯಿ. ಇಲ್ಲಿ ಇವತ್ತಿನವರಿಗೆ 438,705 ಫಲಾನುಭವಿಗಳಿಗೆ ಸುಮಾರು 166 ಕೋಟಿ ರೂಪಾಯಿಗಳನ್ನು DBT ಮೂಲಕ ವರ್ಗಾವಣೆ ಮಾಡಿದ್ದೇವೆ. ಮಂಡ್ಯದಲ್ಲಿ 166 ಕೋಟಿ 170 ರೂಪಾಯಿ ಪ್ರತಿಯೊಬ್ಬರಿಗೆ 166 ಕೋಟಿ ಮಾಡಿದ್ದೀವಿ. ಗೃಹ ಜ್ಯೋತಿ, ಯಾರು 200 ಯೂನಿಟ್ವರೆಗೆ ವಿದ್ಯುತ್ತನ್ನು ಬಳಸ್ತಾರೆ ಅವರಿಗೆ ಫ್ರೀ ಕರೆಂಟ್ ಬಿಲ್ ಕೊಡೋಂಗಿಲ್ಲ. ಅವರು ಫ್ರೀ ಕರೆಂಟ್ ಸಾಮಾನ್ಯವಾಗಿ 100ಕ್ಕೆ 90 ಜನ ಬಡವರು 200 ಯೂನಿಟ್ ಒಳಗಡೆ ವಿದ್ಯುತ್ತನ್ನು ಉಪಯೋಗಿಸ್ತಕ್ಕಂಥವ್ರು 100ಕ್ಕೆ 90 ಜನ. 10% ಮಾತ್ರ ಕೈಗಾರಿಕೆಗಳು ಶ್ರೀಮಂತರು ಉಪಯೋಗಿಸ್ತಕ್ಕಂಥದ್ದು. 100ಕ್ಕೆ 90 ಜನರಿಗೆ ಫ್ರೀ ಕರೆಂಟ್. ಅದರಿಂದ ಸುಮಾರು ಇಲ್ಲಿವರೆಗೆ 464,303 ಗ್ರಾಹಕರು ನೋಂದಾವಣಿ ಮಾಡಿಕೊಂಡಿದ್ದು ಇವರಿಗೆ ಉಚಿತವಾಗಿ 104 ಕೋಟಿ ರೂಪಾಯಿಗಳ ವಿದ್ಯುತ್ತನ್ನು ಕೊಟ್ಟಿದ್ದೇವೆ. ಫ್ರೀಯಾಗಿ 104 ಕೋಟಿ ರೂಪಾಯಿಗಳ ವಿದ್ಯುತ್ತನ್ನು ಕೊಟ್ಟಿದ್ದೇವೆ. ಆಮೇಲೆ ಗೃಹಲಕ್ಷ್ಮಿ 499,137 ಮಂದಿ ಮಹಿಳೆಯರು ನೋಂದಾಯಿಸ್ಕೊಂಡಿದ್ದು ಇವರಿಗೆ ತಿಂಗಳಿಗೆ 2,000 ರೂಪಾಯಿನಂತೆ ಇಲ್ಲಿವರೆಗೆ 512 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೀವಿ. ಇದು ಮಂಡ್ಯ ಜಿಲ್ಲೆಯದು ಮಾತ್ರ ನಾನು ಹೇಳ್ತಾ ಇರೋದು. 512 ಕೋಟಿ. ಆಮೇಲೆ ಯುವನಿಧಿ ಸುಮಾರು 3,148 ಅರ್ಜಿಗಳು ನೋಂದಾವಣೆಯಾಗಿದ್ದು 22 ಲಕ್ಷ ರೂಪಾಯಿಗಳನ್ನು 745 ಫಲಾನುಭವಿಗಳಿಗೆ ವರ್ಗಾವಣೆ ಮಾಡಿದ್ದೀವಿ. ಈ ಥರ
ಬಡವರು, ಮಹಿಳೆಯರು, ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ರೈತರು, ಕಾರ್ಮಿಕರು, ಇವರಿಗೆ ಶಕ್ತಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಯಾಕಂತಂದರೆ ಇವತ್ತು ಬೆಲೆ ಏರಿಕೆಯಿಂದ, ನಿರುದ್ಯೋಗದ ಸಮಸ್ಯೆಯಿಂದ, ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಬೆಲೆ ಏರಿಕೆಯಾಗಿ, ಆಹಾರ ಪದಾರ್ಥಗಳ ಬೆಲೆ ಏರಿಕೆಯಾಗಿ, ಗೊಬ್ಬರದ ಬೆಲೆ ಏರಿಕೆಯಾಗಿ ಇವತ್ತು ಬಡವರು ಕಷ್ಟಪಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂಥ ಕಷ್ಟದ ಪರಿಸ್ಥಿತಿನಲ್ಲಿ ನಾವು ಬಡವರಿಗೆ ಸಹಾಯ ಮಾಡಬೇಕು. ಎಲ್ಲ ಜಾತಿ ಬಡವರಿಗೆ, ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ ಪಕ್ಷಗಳು, ಈ ಬಿಜೆಪಿಯವರು ಹೇಳ್ತಾರಲ್ಲ ನಮ್ಮ ಗ್ಯಾರಂಟಿಗಳ ಬಗ್ಗೆ ಕುಹುಕವಾದಂಥ ಮಾತುಗಳನ್ನು ಆಡ್ತಾರಲ್ಲ, ಬಿಜೆಪಿ ಬಡವರಿಗೆ ತಲುಪ್ತಾ ಇಲ್ವ, ಬಿಜೆಪಿ ಬಡವರಿಗೆ ಕಾರ್ಯಕ್ರಮಗಳನ್ನು ಕೊಡ್ತಾ ಇಲ್ವ. ನಾವು ಯಾವುದೇ ಪಕ್ಷದ ಬಡವರಿರಲಿ, ಯಾವುದೇ ಜಾತಿ ಬಡವರಿರಲಿ, ಯಾವುದೇ ಧರ್ಮದ ಬಡವರಿರಲಿ, ಎಲ್ಲ ಜಾತಿ ಬಡವರಿಗೂ ಕೂಡ ಇವತ್ತು ಗ್ಯಾರಂಟಿ ಯೋಜನೆಗಳ ಮೂಲಕ ಸುಮಾರು 4 ಕೋಟಿ 60 ಲಕ್ಷ ಇವತ್ತು ಎಲ್ಲ ಜನರಿಗೆ ಉಚಿತವಾಗಿ ಈ ಫಲಾನುಭವಿಗಳು ಈ ಎಲ್ಲ ಗ್ಯಾರಂಟಿಗಳು ತಲುಪ್ತಾ ಇರತಕ್ಕಂಥದ್ದನ್ನು ನೀವು ನೋಡ್ತಾ ಇದ್ದೀರಿ. 4 ಕೋಟಿ 60 ಲಕ್ಷ ಈ ವರ್ಷ 36,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ. 36,000 ಕೋಟಿ ಮುಂದಿನ ವರ್ಷ ಬಜೆಟ್ನಲ್ಲಿ ನಾನು ಘೋಷಣೆ ಮಾಡಿದ್ದೀನಿ, 52,900 ಕೋಟಿ ರೂಪಾಯಿಗಳನ್ನು ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀವಿ. ಹೀಗೆ ಎಲ್ಲ ಫಲಾನುಭವಿಗಳನ್ನು ಕೂಡ ಬಡವರಿಗೆ, ದಲಿತರಿಗೆ, ಈ ವರ್ಗದ ಜನರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಇವರು ಕೂಡ ಮುಖ್ಯವಾಹಿನಿಗೆ ಬರಬೇಕು. ಸಮಾಜ ನಿರ್ಮಾಣ ಆಗಬೇಕಾದ್ರೆ ಎಲ್ಲರಿಗೂ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕಿದಾಗ ಮಾತ್ರ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಇವತ್ತು ಎಲ್ಲ ಫಲಾನುಭವಿಗಳಿಗೆ ಮಂಡ್ಯ ಜಿಲ್ಲೆ ಒಂದೇ ಅಷ್ಟೇ ಅಲ್ಲ, ರಾಜ್ಯದ 31 ಜಿಲ್ಲೆಗಳಲ್ಲಿ ಇರ್ತಕ್ಕಂಥ 7 ಕೋಟಿ ಜನರಿಗೆ ಈ ಕಾರ್ಯಕ್ರಮಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಈ ಮೈಶುಗರ್ ಕಾರ್ಖಾನೆ, ನಮಗೆ ಚಲುರಾಯಸ್ವಾಮಿ ಬಂದು ಹೇಳಿದ್ರು ಮೈಶುಗರ್ ಕಾರ್ಖಾನೆ ಬಹಳ ನಷ್ಟದಲ್ಲಿದೆ, ಅದು ಸರಿಯಾಗಿ ರೈತರಿಗೆ ಕಬ್ಬು ಅರಿಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ಕೂಡಲೇ ನಾನು 50 ಕೋಟಿ ಬಿಡುಗಡೆ ಮಾಡಿದೆ. 50 ಕೋಟಿ 25 ಕೋಟಿ ಕೇಳಿದ್ದದ್ದು 25 ಕೋಟಿ ಕೇಳಿದ್ರು 50 ಕೋಟಿ ಬಿಡುಗಡೆ ಮಾಡಿದೆ. ಈ ವರ್ಷ ಬಜೆಟ್ನಲ್ಲಿ ಈಗಿರ್ತಕ್ಕಂಥ ಕಾರ್ಖಾನೆ ಜೊತೆಗೆ ಹೊಸ ಕಾರ್ಖಾನೆಯನ್ನು ಮಾಡಲಿಕ್ಕೆ ನಾನು ಈಗಾಗಲೇ ತೀರ್ಮಾನ ಮಾಡಿದ್ದೇನೆ. ಮಣ್ಣಿನ ಮಕ್ಕಳು ಮಾಡಿದ್ರ ಮಣ್ಣಿನ ಮಕ್ಕಳು ನಾವೆಲ್ಲ ಮಾಡಿದವರು ಮಣ್ಣಿನ ಮಕ್ಕಳಲ್ಲ, ಯಾರು ಏನು ಮಾಡದೇನೆ ಮಣ್ಣಿನ ಮಕ್ಕಳು. ಅದರಿಂದ ಇವತ್ತು ಇವೆಲ್ಲ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಇಲ್ಲಿ ವಿಸಿ ಎಂತ ಇದ್ದದು, ವಿಸಿ ಫಾರಂ, ಅಲ್ಲಿ ಚಲುರಾಯಸ್ವಾಮಿ ಅಲ್ಲೊಂದು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಮಾಡಬೇಕು ಅಂತ ಹೇಳಿದ್ರು. ಸಂಶೋಧನಾ ಕೇಂದ್ರ ಇದೆ, ಅಲ್ಲಿ ಒಂದು ಯೂನಿವರ್ಸಿಟಿ ಮಾಡಬೇಕು ಅಂತ ಹೇಳಿದ್ರು. ಇದು ಮಂಡ್ಯ ರೈತರ ಜಿಲ್ಲೆ ಇದು. ಯಾಕಂದ್ರೆ ರೈತರು, ಇಲ್ಲಿ ರೈತರು ಭತ್ತ ಬೆಳೀತಾರೆ, ಕಬ್ಬು ಬೆಳೀತಾರೆ, ರಾಗಿ ಬೆಳೀತಾರೆ, ರೇಷ್ಮೆ ಬೆಳೀತಾರೆ, ಸಮಗ್ರ ಕೃಷಿ ಆಗಬೇಕು. ಅದಕ್ಕೆ ಚಲುರಾಯಸ್ವಾಮಿಗೆ ನಾನು ಮಂಡ್ಯ ಗಂಡು ಬೆಟ್ಟದ ನೆಲ, ರೈತರ ಜಿಲ್ಲೆ, ಅದಕ್ಕೋಸ್ಕರ ಕೃಷಿ ಇಲಾಖೆ ತಗೊಳ್ಳಪ್ಪ ಅಂತ ಹೇಳಿ ಕೃಷಿ ಇಲಾಖೆ ಕೊಟ್ಟಿರ್ತಕ್ಕಂಥದ್ದು. ಅವ್ರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಮೇಲೂ ಗೂಬೆ ಕುಳ್ಳಿಸೋಕ್ಕೆಲ್ಲ ಪ್ರಯತ್ನ ಮಾಡಿದ್ರು, ಅದೇನು ನಡೀಲಿಲ್ಲ. ಗೂಬೆ ಕುಳ್ಳಿಸ್ತಕ್ಕಂಥ ಪ್ರಯತ್ನ ಮಾಡಿದ್ರು. ನಿನ್ನ ಮೇಲೆ ರೈತರ ಮಕ್ಕಳು ಗೂಬೆ ಕುಳ್ಳಿಸ್ತಕ್ಕಂಥ ಕೆಲಸ ಮಾಡಿದ್ರು.
ಬರಗಾಲ ಬಂದ್ರು ಕೃಷಿ ಇಲಾಖೆ ಕಂದಾಯ ಇಲಾಖೆ ಏನೋ ಆಗ್ಲಿಲ್ಲ ನೋಡ್ತಿದ್ದೀವಿ ನೇತೃತ್ವದಲ್ಲಿ. ಆಮೇಲೆ ಇಷ್ಟೆಲ್ಲ ಆದ್ರೂ ಕೂಡ ಒಂದಿನ ಬೀಜ ಇಲ್ಲ ಅಂತ ಆಗ್ಲಿಲ್ಲ, ಒಂದಿನ ಗೊಬ್ಬರ ಇಲ್ಲ ಅಂತ ಆಗ್ಲಿಲ್ಲ. ಫಸ್ಟ್ ಟೈಮ್ ಎಲ್ಲ ಕೃಷಿ ಸಲಕರಣೆಗಳನ್ನು ಒದಗಿಸ್ಕೊಡ್ತಕ್ಕಂತ ಎಲ್ಲ ಬರಗಾಲ. ಇವತ್ತು ಕರ್ನಾಟಕದಲ್ಲಿ ಬರಗಾಲ, 240 ತಾಲೂಕುಗಳಲ್ಲಿ 223 ತಾಲೂಕುಗಳನ್ನ ಬರಗಾಲ ಅಂತ ಘೋಷಣೆ ಮಾಡಿದ್ದೀವಿ. ಇಂತಹ ಕೆಟ್ಟ ಪರಿಸ್ಥಿತಿನಲ್ಲೂ ಕೂಡ ನಮ್ಮ ಎಲ್ಲ ಗ್ಯಾರಂಟಿಗಳಿರೋದ್ರಿಂದ ಜನರಿಗೆ ಬರಗಾಲದ ಕಷ್ಟ ಗೊತ್ತಾಗಬಾರದು ಅಂತೇಳಿ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ನಾವು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇಷ್ಟಾದರೂ ಕೂಡ ನಾವು ಯಾವ ಕಾರ್ಯಕ್ರಮವನ್ನು ನಿಲ್ಲಿಸಿಲ್ಲ. ಕೃಷಿ ಇಲಾಖೆ ಇನ್ಸೂರೆನ್ಸ್ ಇಲಾಖೆಯಿಂದ ಈಗಾಗಲೇ 600 ಕೋಟಿ ಕೊಟ್ಟಾಗ್ಬಿಟ್ಟಿದೆ, ಇನ್ನ 800 ಕೋಟಿ ರೂಪಾಯಿಗಳನ್ನು ಕೊಡ್ತಾ ಇದ್ದೇವೆ. 33,25,000 ರೈತರಿಗೆ 33,25,000 ರೈತರಿಗೆ 631 ಕೋಟಿ ರೂಪಾಯಿಗಳನ್ನು 2,000 ರೂಪಾಯಿವರೆಗೆ ಜಮಾ ಮಾಡಿದ್ದೀವಿ. ಇಷ್ಟೆಲ್ಲ ಕಷ್ಟ ಇದ್ರೂ ಕೂಡ ಮಾಡ್ತಾ ಇದ್ದೀವಿ. ಯಾವುದೇ ಒಟ್ಟು ಒಂದು ಬಿಜೆಪಿಯವರು JDSನವರು ಈಗ ಏನು ಇದ್ದಕ್ಕಿದ್ದಾಲೆ ಬಿಜೆಪಿ ಮೇಲೆ ಬಹಳ ಪ್ರೀತಿ ಬಂದ್ಬಿಟ್ಟದೆ JDSನವರಿಗೆ ಇದ್ದಕ್ಕಿದ್ದಾಲೆ ಪ್ರೀತಿ. ಏನು ಬಿಜೆಪಿಯವರು ಹೇಳ್ತಾರೆ ಅದಕ್ಕೆ ಇವರು ತಳ ಹಾಕ್ತಾರೆ, JDSನವರು ತಳ ಹಾಕ್ತಾರೆ. ನಮ್ಮ ಗ್ಯಾರಂಟಿಗಳ ಬಗ್ಗೆ ಬಿಜೆಪಿಯವರು ಟೀಕೆ ಮಾಡ್ತಾರೆ, ಆದರೆ ಇವರು ಅದಕ್ಕೆ ಚಪ್ಪಾಳೆ ತಟ್ಟತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವರು ರೈತರ ಮಕ್ಕಳು, ಮಣ್ಣಿನ ಮಕ್ಕಳು. ಸತ್ಯನ ಅರ್ಥ ಮಾಡ್ಕೊಳ್ದೇನೆ, ಸತ್ಯವನ್ನು ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡದೇನೆ ರೈತರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಿಂದ ನೀವೆಲ್ಲರೂ ಕೂಡ ಎಚ್ಚರವಾಗಿರ್ಬೇಕು. ನಾವು ನಿಮ್ಮ ಪರ ಇದ್ದೀವಿ. ಮಂಡ್ಯ ಜಿಲ್ಲೆ ಸಂಪೂರ್ಣ ಅಭಿವೃದ್ಧಿ ಮಾಡ್ತಕ್ಕಂಥ ಇವತ್ತು ನೀರಾವರಿಗೂ ಕೂಡ ನಮ್ಮ DK ಶಿವಕುಮಾರ್ ಇಲ್ಲೇ ನೀರಾವರಿ ಮಂತ್ರಿ ಇದ್ದಾರೆ. ಅನೇಕ ವಿಶ್ವೇಶ್ವರಯ್ಯ ನಾಲಾ ಕೆಳಗಡೆ ಇರ್ತಕ್ಕಂಥ ಎಲ್ಲ ನಾಲೆಗಳಲ್ಲೂ ಕೂಡ ಅಭಿವೃದ್ಧಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. 500 ಕೋಟಿ ರೂಪಾಯಿಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಾನು ಹಿಂದೆನೂ ಕೂಡ ಮುಖ್ಯಮಂತ್ರಿ ಆಗಿರುವಾಗ ನೀರಾವರಿಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದು ಮಳವಳ್ಳಿ ಶ್ರೀರಂಗಪಟ್ಟಣ, ಆಮೇಲೆ ನಮ್ಮ ಎಲ್ಲಿಯವನು ನೀನು ಮಾತಾಡದೆ ಕೂತಿದ್ದಿಲ್ಲಯ್ಯ, ಮದ್ದೂರು, ಇವನಿಗೆ 120 ಕೋಟಿ, ರವಿ 120 ಕೋಟಿ, ಯಾರಿಗೆ ನರೇಂದ್ರ ಸ್ವಾಮಿ, ಎಲ್ಲ ನೀರಾವರಿ ಮಾಡಿಕೊಡ್ಬೇಕು. ಯಾಕಂದ್ರೆ ಇಲ್ಲಿ ವ್ಯವಸಾಯದ ಮೇಲೆ ಅವಲಂಬನೆ ಆಗಿರ್ತಕ್ಕಂಥ ಜನ ಜಾಸ್ತಿ ಇದ್ದಾರೆ. ಅಭಿವೃದ್ಧಿ ಮಾಡಬೇಕು ಅಂತೇಳಿ ಇವೆಲ್ಲ ಮಾಡ್ತಾ ಇದ್ದೀವಿ. ಸೊ ನೀವು ನಮ್ಮನ್ನು ಕೈ ಬಿಡಲ್ಲ ಅಂತ ಹೇಳಿ ಅನ್ಕೊಂಡಿದ್ದೀನಿ. ನಾನು ಕೈ ಬಿಡೋದಿಲ್ಲ ಅಲ್ಲ, ಕೈ ಬಿಡಲ್ಲ. ದಯಮಾಡಿ ಯಾರು ಏನೇನ ಹೇಳಲಿ ಅವರು ಜೊತೆಗಾರೂ ಬರಲಿ, ಬೇರೆ ಬೇರೆ ಯಾರೂ ಬರಲಿ, ನಮ್ಮ ಅಭ್ಯರ್ಥಿ ವೆಂಕಟರಮಣೇಗೌಡನ್ನ ಈ ಸಾರಿ ಲೋಕಸಭೆಗೆ ಕಳಿಸಿಕೊಡಬೇಕು, ನಮಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಂಡ್ಯ ಜನ ಮಾಡಿಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡ್ತೀನಿ. ಆಗ್ಬೋದಾ? ಆಗ್ಬೋದಾ? ನಿಮ್ಮೆಲ್ರಿಗೂ ನಮಸ್ಕಾರ. ಮಾನ್ಯ ಮುಖ್ಯಮಂತ್ರಿಗಳ ನುಡಿಗಳಿಗೆ ವಂದನೆ.